ನಮ್ದುಕ್ಕೆ ನೋಟಿಫಿಕೇಶನ್ಗೆ ನಿಮ್ದುಕ್ಕೆ ಬೆಲ್ ಐಕಾನ್ ಒತ್ತಿಸಿವ ಶಿವನೆ ಸಂಬ್ಲಿಂಗ. ಗುಡ್ ಮಾರ್ನಿಂಗ್ ಎಸ್ ಡಿ. ಗುಡ್ ಮಾರ್ನಿಂಗ್. ಲೇ, ಒಂದ್ ಸ್ವಲ್ಪ ಕಣ್ಣು ತೆಗೆದು ಹೊರಗೆ ನೋಡು. ಸೂರ್ಯ ಹುಟ್ಟಿ ಅವನಿಗೆ ತೊಟ್ಟಲ್ದಾಗ ಹಾಕಿ ಅವನ ನೆತ್ತಿ ಮೇಲೆ ಬಂದು ಕೆಳಗಿಳಿದು ನನ್ನ ಜೋಡಿ ಕ್ರಿಕೆಟ್ ಆಡಿ ಕುಂತಾನೆ. ಗುಡ್ ಮಾರ್ನಿಂಗ್ ಆತು. ಗುಡ್ ಮಾರ್ನಿಂಗ್. ಓಹೋ, ಕೆಲಸದ ಮಧ್ಯೆ ಹೊರಗೆ ಎಂತ ಆಗ್ತದೆ ಅಂತ ಗೊತ್ತೇ ಆಗುದಿಲ್ಲ ನೋಡಿ ಮರೆ. ಅಯ್ಯೋ ಅಪ್ಪ ಪುಣ್ಯಾತ್ಮ, ಆ ನಮ್ಮನೆ ಮುಕ್ಕಳು ಯಾರ್ಕೊಂಡು ಕೆಲಸ ಮಾಡ್ಬೇಡಪ್ಪ. ಲಾಗಿನ್ ಅವ್ರದಾಗ ಲಾಗಿನ್ ಆಗು, ಲಾಗೌಟ್ ಅವ್ರದಾಗ ಲಾಗೌಟ್ ಆಗಿ ಮನೆಗೆ ಹೋಗ್ಬಿಡು. ಮೊದಲು ಈಗ ಹೊಸ್ತಾ ಲಗ್ನ ಆಗ್ಯದು, ಆಮೇಲೆ ಸ್ಟ್ರೆಸ್ ತೊಗೊಂಡು ನಿನಗೆ ಮಕ್ಕಳಾಗಿಲ್ಲ ಅಂದ್ರೆ ಮ್ಯಾನೇಜರ್ ಭಾಳ ಕೆಲಸ ಕೊಟ್ಟು ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ನನ್ನ ಮೇಲೆ ಬಂದಿರಿ ನೀವು. ಹಾಗೆಂತ ಇಲ್ಲ ಮಾರ್ರೆ, ನನಗೆ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ನಿನ್ನಂತ ಎಂಪ್ಲಾಯ್ ಬೇಕು ನೋಡಲೆ, ಅಟ್ಟಿಗೆ ಅನ್ನ ತಿನ್ನೋ ಮನುಷ್ಯ ನೀ. ಥ್ಯಾಂಕ್ಸ್. ಬೆಳಗ್ಗೆ ಎದ್ದ ಕೂಡಲೇ ನನ್ನ ಹೆಂಡತಿಗೆ ಬೆಡ್ಡಲ್ಲೇ ಸ್ಟ್ರಾಂಗ್ ಫಿಲ್ಟರ್ ಕಾಫಿ, 2 ಚಮಚ ಸಕ್ಕರೆ ಜಾಸ್ತಿ, ಮತ್ತೆ ನನ್ನ ಹೆಂಡತಿಗೆ ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮಿಗೆ ಆಗಬೇಕು. ಇವತ್ತಿನ ತಿಂಡಿ ಈ ಸ್ಪೆಷಲ್ ಕೆಸುವಿನಲ್ಲಿ ಪತ್ರೊಡೆ. ಊಟಕ್ಕೆ ನನ್ನ ಹೆಂಡತಿಗೆ ಬರೀ ಅನ್ನ ಸಾರಿದ್ರೆ ಬೋರ್ ಆಗ್ತದೆ, ಅದಕ್ಕೆ ಅದ್ರ ಜೊತೆಗೆ ಹಪ್ಪಳ ಸಂಡಿಗೆ ಪಲ್ಯ ಇದ್ರೆ. ಅದಕ್ಕೆ ಇವತ್ತಿನ ಸ್ಪೆಷಲ್ ಬಾಳೆಕಾಯಿ ಹೂವಿನ ಪಲ್ಯ, ಹೀರೆಕಾಯಿ ಸಿಪ್ಪೆಯ ಚಟ್ನಿ. ನೀವು ಕಟ್ಟದವರಲ್ಲ, ನಿಮಗಿದೆಲ್ಲ ಗೊತ್ತಿರ್ಲಿಕ್ಕಿಲ್ಲ. ಏನಲ್ಲ ನಿಮ್ ಮೂರವರು, ಗಿಡ ಗಂಟಿ ಬೇರ ಬಳ್ಳಿ ಬೀಜ ಒಂದು ಬಿಡಲ್ಲಲ್ಲೇ. ಅದಕ್ಕೆ ಅಲ್ವಾ ನಮ್ಮ ಬುದ್ಧಿ ಯಾವಾಗ್ಲೂ ಶಾರ್ಪ್. ನಿಮಗೆ ಗೊತ್ತಲ್ಲ, ನಮ್ಮ ಹುಡುಗರು ಯಾವಾಗ್ಲೂ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಲ್ಲಿ ಟಾಪ್ ಅಲ್ಲೇ ಬರುದು. ಸಂಜೆಗೆ ಏನೋ ಸಂಭ್ರಮ ಇಲ್ಲ ಏನಪ್ಪ ತಮ್ಮ ನಿಮ್ದು? ಸಂಜೆಗೆ ನನ್ನ ಹೆಂಡತಿಗೆ ಬಜಿಲ್ ಆಗ್ಲೇಬೇಕು. ಬಜಿಲ್ ಅಂದ್ರೆ ಅವಲಕ್ಕಿ ಆಯ್ತಾ, ಬೇರೆಂತ ಇಲ್ಲ. ಮತ್ತೆ ರಾತ್ರಿಗೆ ಎಂತ ಸ್ಪೆಷಲ್ ಇಲ್ಲ, ಉಪ್ಪಿನಕಾಯಿ ಮತ್ತೆ ಕುಚ್ಚಲಕ್ಕಿ ಗಂಜಿ. ಕಸ ಹೊಡಿಯುದು, ಬಟ್ಟೆ ಒಗೆಯುದು, ಮತ್ತೆ ಪಾತ್ರೆ ತೊಳೆಯುದು ಇದೆಲ್ಲ ಸೈಡ್ ಅಲ್ಲಿ ನಡೀತಾ ಇರ್ತದೆ. ಯಾಕಂದ್ರೆ ನನ್ನ ಹೆಂಡತಿಗೆ ಡಸ್ಟ್ ಅಲರ್ಜಿ ಉಂಟು ಆಯ್ತಾ, ಅವಳು ಕ್ಲೀನ್ನೆಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್. ಯಪ್ಪ ಜುಣಿಕೆ, ಕೆಲಸ ಅಂದ್ರೆ ಮನೆ ಕೆಲಸ ಅಲ್ಲೋ, ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಮನ್ಯಾಗ ಕುಂತು ಆಫೀಸ್ ಕೆಲಸ ಮಾಡುದು. ನೀ ಅದ್ರದ ಡೆಫಿನಿಷನೇ ಚೇಂಜ್ ಮಾಡಿದಲ್ಲ ಓ ಪುಣ್ಯಾತ್ಮ. ಯಪ್ಪ ಮನ್ಯಾಗ ಬಟ್ಟಿ ಬಾಂಡೆ ಮಾಡೋರಿಗೆ ಬಿಡಿಸಿ ಅವ್ರ ಕೆಲಸ ನೀ ಮಾಡಿದ್ರ, ಆಫೀಸ್ ಕೆಲಸ ಯಾವಾಗ ಮಾಡವ ನೀ? ಇದ್ರ ಮಧ್ಯೆ ಗ್ಯಾಪ್ ಸಿಕ್ತದಲ್ಲ ಆಗ. ಓ, ನಾಳೆ ದೋಸೆಗೆ ಅಕ್ಕಿ ಮತ್ತೆ ಉದ್ದು ನೆನೆಸ್ಲಿಕ್ಕೆ ಇಡಬೇಕು. ಏ ಬಂದೆ ಮರ, ಒಂದು ನಿಮಿಷ. ಲೇ 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 ಲೇ, ನಿನಗ ಪಗಾರ ಕೊಡುದು ಆಫೀಸ್ ದಂಧೆ ಮಾಡಕ್ಕ, ಮನ್ಯಾಗ ಕುಂತು ಉದ್ದ ಹುರಿಯಕಲ್ಲ ಮಗನೇ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಯದ, ಅದು ನಿನ್ನ ಬುಡಕ್ಕೆ ಬಂದು ನಿಂತದ. ಏನ್ ಚೆಕ್ ಮಾಡಾಯ್ತಿದೆ ಅಲ್ಲಿ? ಅದೇ ಬುಡದಲ್ಲಿ ಎಂತ ಉಂಟು ನೋಡ್ತಾ ಇದ್ದೆ. ಹೋಗೋನು ಮಂಜಾಳಾಗ್ಲಿ. ಲೇ ನಾ ಏನ್ ಇಲ್ಲಿ ನಿನ್ ಕುಂತು ಮಜಾಟ್ ಹಾಕಿ ಸ್ಕ್ರಿಪ್ಟ್ ನರೇಟ್ ಮಾಡಕತ್ತೀನಿ ಏನ ಮಗನೇ? ಹಾ, ಕೆಳಗೇನ ಮುಕ್ಕಳು ಇರಲಾರ್ದೆ ಮಾಡಿರ್ತದೆ ನನ್ ಜೋಡಿನ ಮಜಾಕ್ ಮಾಡ್ತೀನಿ ಮಗನೇ? ಓ ಸಾರಿ. ಅವೆಲ್ಲ ಬಿಡು ನೋಡು, ಮೊದಲೇ ಕೊರೋನಾಲಿಂದ ಎಲ್ಲರದು ಟಾಕಿ ಡೀಲ್ ಆಗ್ಯಾವ. ಆದ್ರೂ ನಮ್ ಕಂಪ್ನಿಯವರು ಎಂಪ್ಲಾಯಿ ವೆಲ್ಫೇರ್ ಅಂತ ಹೇಳಿ ಗಮನದಾಗ ಇಟ್ಕೊಂಡು ಪ್ರಮೋಷನ್ ಕೊಡ್ಲಿಕ್ಕತ್ತಾರ. ಇಬ್ಬರಿಗೆ ಸಿಗೋ ಪ್ರಮೋಷನ್ ಒಬ್ರಿಗೆ ಸಿಗಾಕತ್ತದ. ಸೊ ಹಿಂಗಾಗಿ ನಮ್ಮ ಟೀಮ್ನಾಗ ಆ ಪ್ರಮೋಷನ್ ಬರೇ ಒಬ್ಬವಾಗ ಸಿಗ್ತೈತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಒಳ್ಳೆಯವರು ಅಂತ ಗ್ಯಾರಂಟಿ ಇತ್ತು, ಆದರೆ ಇಷ್ಟು ಒಳ್ಳೆಯವರು ಅಂತ ಗೊತ್ತಿರಲಿಲ್ಲ. ಪ್ರಮೋಷನ್ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗ್ತದೆ ಸರ್. ನಾನು ಹುಟ್ಟುವ ಮಗನ ರಾಮಣ್ಣ ರೈಯವ್ರದ್ದು ಪ್ರಾಥಮಿಕ ಶಾಲೆ ಇದೆಯಲ್ಲ, ಅದಕ್ಕೆ ಸೇರಿಸುವ ಅಂತಿದ್ದೆ. ಈಗ ಖಂಡಿತ ಡಾನ್ ಬಾಸ್ಕೋ ಸ್ಕೂಲ್ಗೆ ಸೇರಿಸ್ತೇನೆ. ಥ್ಯಾಂಕ್ ಯು ಸರ್. ನಿನಗ್ಯಾರು ಕೊಡ್ಲಾಕತ್ತಾರಲ್ಲೇ ಪ್ರಮೋಷನ್ ಜುಣಕ್ಯ? ಜೇಜಿಗೆ ಸಿಗಾಕತ್ತದ. ಜೇಜಿ ಗಿಟ್ನ ಕೂಡ ಅಮಿಕ್ಯಾನೋ ತುರ್ಕ್ಯಾನೋ ಏನೋ ಒಂದು ಸುಡುಗಾಡ ಮಾಡಿ ಕೆಲಸ ಮುಗಿಸ್ಯಾನ. ನೀನ್ ಆಫೀಸ್ ಕೆಲ್ಸದ ನಡಬರ್ಕ ಕುಕ್ಕರ್ ಇಟ್ಟ ಅನ್ನ ಮಾಡಪ್ಪ ಅಂತಂದ್ರ, ಕುಕ್ಕರ್ ಇಟ್ಟ ಅನ್ನ ಮಾಡೋ ಮುಂದ ಶೀಟಿ ಹೊಡೆ ಗ್ಯಾಪ್ದಾಗ ಆಫೀಸ್ ಕೆಲಸ ಮಾಡ್ತಿದ್ದೆ ಅಂದ್ರ ಹಿಂಗೆ ಆಗ್ತ ನೋಡ ಪರಿಸ್ಥಿತಿ. ಅಲ್ಲಲ್ಲೇ ಮನೆ ಕೆಲಸ ಎಲ್ಲ ನೀನೇ ಮಾಡಿದ್ರ ನಿನ್ ಹೆಂಡತಿ ಎದಕ್ಕದಳೆ? ಎಲ್ಲ ಕೆಲಸ ನಿನ್ ಕೈಲ ಮಾಡಿಸ್ತಾಳೆ. ಸರ್ ನನ್ನ ಬಗ್ಗೆ ಮಾತಾಡಿ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಡಿ. ಅದೆಂತ, ಬರೀ ಹೆಂಡತಿಯ ಮನೆ ಕೆಲಸ ಮಾಡ್ಬೇಕು, ಗಂಡ ಕುಂಡೆ ಮೇಲೆ ಮಾಡಿ ಆಫೀಸ್ ಕೆಲಸ ಮಾಡ್ಬೇಕು ಅಂತ ಯಾವ ಬೋರಲ್ ರೂಲ್ಸ್ ಮಾಡಿದ್ದು? ಆ ಬೇವರ್ಸಿ ಜೇಜಿ ಕೂಡ ಏನು ಕೆಲಸ ಮಾಡೋದಿಲ್ಲ ಗೊತ್ತುಂಟ ನಿಮ್ಗೆ? ಅದು ಕೆಲಸ ಮಾಡೋದೇ ಆಕ್ಟ್ ಮಾಡ್ತಾನೆ. ಇರಿ ಒಂದ್ ನಿಮಿಷ ನಾನು ತೋರಿಸ್ತೇನೆ. ಲೇ ಲೇ ಲೇ, ಏನ್ ಮಾಡಕತ್ತಿದ್ನಿ? ಒಂದ್ ನಿಮಿಷ ಇರಿ. ಹಲೋ ಜೇಜಿ. ಹಲೋ ಪೈ. ಎಂತ ಮಾಡ್ತಿದ್ದೀ ಮರೆ? ಏನು ಇಲ್ಲ ಕಲ್ಲ, ದೀಪಾವಳಿ ಬತ್ತೈತಲ್ಲ, ಪ್ಯಾಂಡಮಿಕ್ ದುಡ್ಡೆಲ್ಲ ಖಾಲಿಯಾಗಿ ಹೋಗದೆ, ಅದಕ್ಕೆ ಈ ವರ್ಷ ಹೊಸ ಬಟ್ಟೆ ಬೇಡ ಹಳೆ ಬಟ್ಟೆ ಹಾಕುವ ಅಂತ ಡಿಸೈಡ್ ಮಾಡಿದ್ವಿ. ನನ್ನ ಹೆಂಡತಿ ಲಾಕ್ಡೌನಲ್ಲಿ ಉಸಿ ದಬ್ಗಾಗವಳೆ, ಅದಕ್ಕೆ ಎಲ್ಲ ಬಟ್ಟೆದು ನಾಲ್ಕು ಸ್ಟಿಚ್ ಪಡಿಸ್ಕೊಂಬ ಅಂತ ಹೇಳಿದ್ಲು. ಅದಕ್ಕೆ ಲೇಡೀಸ್ ಟೈಲರ್ ತಾಕ್ ಬಂದಿದ್ದೆ, ದೊಡ್ಡ ಕ್ಯೂ ಇಲ್ಲಿ, ಅಲ್ಲಿ ಬ್ಯಾಗ್ ಮಡಗ್ಬಿಟ್ಟು ದಮ್ ಮುಡಕ್ ಬಂದಿದ್ದೆ. ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಇವನೇ ರವಿಕೆ ಬ್ಲೌಸ್ ಹೊಲಿಯೋದು. ನಿನ್ನ ಹೆಂಡ್ರಿಗೆ ಏನಾದ್ರು ಬೇಕಿದ್ರೆ ಹೇಳು, ಹೊಲಿಸ್ತೀನಿ. ಎಂತದ ನಂಗೆ ತಲೆ ಸಮಯ ಇಲ್ವಾ? ಒಂದು ಬಟ್ಟೆಗೆ ಮಂಗಳೂರಿಂದ ಮಂಡ್ಯಕ್ಕೆ ಬರಲ್ಲ. ನೀ ಅಂತ ಆಫೀಸ್ ಕೆಲಸ ಮಾಡ್ತಾ ಇಲ್ವಾ? ನಿನ್ನ ಸ್ಟೇಟಸ್ ಆನ್ಲೈನ್ ತೋರಿಸ್ತಾ ಇದೆ. ಓ ಅದಾ,
ನನ್ನ ಮಗಂಗೆ ಮೌಸ್ ಆಟ ಆಡಕ್ಕೆ ಕೊಟ್ಟಿದ್ದೀನಿ ಕಣ್ಲಾ, ಆಟ ಆಡ್ಕೊಂಡಿರ್ತಾನೆ, ಸ್ಟೇಟಸ್ಸು ಆ್ಯಕ್ಟಿವ್ ಇರ್ತದೆ ನೋಡ್ಲಾ. ಆ ಎಷ್ಟು ಕೆಲಸ ಮಾಡಲೇಬೇಕು ಅಂತೇನಿಲ್ಲ, ಕೆಲಸ ಮಾಡೋ ಥರ ಪೋಸ್ ಕೊಟ್ಟರೆ ಸಾಕು, ನಂಬಿಡ್ತಾನೆ. ಏಯ್ ಮತ್ತೆ ಹಾಕೊಟ್ಬಿಟ್ಟೆ ಶಿವ ನೀನು. ಎಂಥದ ನೀನೊಳ್ಳೆ. ಓಕೆ ಓಕೆ, ಈಗ ಇಡ್ತೇನೆ, ಮತ್ತೆ ಮಾಡ್ತೇನೆ ಆಯ್ತಾ. ಇದರ ಮೇಲೆ ನಾನೆಂತ ಹೇಳುವುದಿಲ್ಲ ಸರ್, ಬಟ್ ನಾನು ನನ್ನ ಹೆಂಡತಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ನೀವು ನನಗೆ ಪ್ರಮೋಷನ್ ಕೊಡೋದಿಲ್ಲ ಅಂತಾದರೆ ಬೇಡ ಬಿಡಿ ಸರ್. ಮನೆ ಮಹಾಲಕ್ಷ್ಮಿ ಸರ್ ಅವಳು, ನನಗೆ ನನ್ನ ಹೆಂಡತಿ ಮುಖ್ಯ ಸರ್. ಕೆಲಸ ಇವತ್ತು ಇರ್ತದೆ ನಾಳೆ ಹೋಗ್ತದೆ, ಮ್ಯಾನೇಜರ್ ಇವತ್ತು ನೀವು ನಾಳೆ ಇನ್ನೊಬ್ಬ. ಅದು ಕೆಲಸ ಅಷ್ಟಕ್ಕಷ್ಟೇ ಇದ್ರು ನಿನ್ನ ಹೆಂಡತಿ ಎಷ್ಟು ಜೀವ ಮಾಡ್ತೀನಿ ನೋಡ್ಲೆ, ಅದ್ರ ಸಲುವಾಗಿ ನಾನು ನಿನಗೆ ಪ್ರಮೋಷನ್ ಕೊಟ್ಟೆ ಕೊಡ್ತೀನಿ. ಆದ್ರೆ ಪ್ರಮೋಷನ್ ತೊಗೊಂಡ ಮೇಲೆ ಜವಾಬ್ದಾರಿ ಭಾಳ ಇರ್ತದೆ. ಈಗ ಅನ್ನ ಸಾರು ಎರಡು ನೀನೇ ಮಾಡ್ತಿದ್ದೆ, ಬಟ್ ಮುಂದೆ ಪ್ರಮೋಷನ್ ತೊಗೊಂಡ ಮೇಲೆ ಅನ್ನ ನೀ ಮಾಡ್ಬೇಕಾಗ್ತದ, ಸಾರ ನೀನು ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಈಗ ಆಫೀಸ್ದಾಗ ಪ್ರಮೋಷನ್ ತೊಗೊಂಡ ಮೇಲೆ ಸುಮ್ ಕುಂದ್ರಿಸ್ತೀವೇನು, ನಿನಗೆ ರೆಸ್ಪಾನ್ಸಿಬಿಲಿಟಿ ಭಾಳ ಇರ್ತದ. ಅದೇ ನಮ್ಮ ಸ್ವಾಮಿಗಳು ಹೇಳಾರಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಹಂಗ ಅದು ಸ್ಪೈಡರ್ ಮ್ಯಾನ್ ಚಿಕ್ಕಪ್ಪ ಹೇಳಿದ್ದು. ಯಾ ತೀಸ್ಮರ್ಕರ ಹೇಳು, ಏನ್ ನಿನಗೆ ಪ್ರಮೋಷನ್ ಬೇಕೋ ಬೇಡ? ಏ ಬೇಕು ಮಾರ್ರೆ, ತುಂಬಾ ಥ್ಯಾಂಕ್ಸ್, ನೀವು ತುಂಬಾ ಒಳ್ಳೆ ನಿರ್ಧಾರವೇ ತಗೊಂಡಿದ್ದೀರಾ. ಸಂಬಳ ಎಷ್ಟು ಜಾಸ್ತಿ ಆಗ್ಬೋದು? ನಾನು ಯಾಕೆ ಕೇಳ್ತೇನೆ ಅಂದ್ರೆ, ನನ್ನ ಹೆಂಡತಿಗೆ ಬೇಕರಿ ಐಟಮ್ ಅಂದ್ರೆ ತುಂಬಾ ಇಷ್ಟ. ಈಗ ಕೊರೋನಾ ಟೈಮ್ ಅಲ್ವಾ, ಮನೆಯಲ್ಲೇ ಒಂದು ಓವನ್ ಇದ್ರೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಂತ. ಅದು ಹೇಳದೆ ನೆನಪರಿದ್ದೆ ನೋಡು, ಈ ವರ್ಷ ಬರೀ ಪ್ರಮೋಷನ್, ಸಂಬಳ ಹೈಕ್ ಅದು ಏನಿಲ್ಲ. ಪ್ರಮೋಷನ್ ಸಿಕ್ಕಮೇಲೆ ಕೆಲಸ ಬಕ್ಕಳು ಇರ್ತದ, ಸಂಬಳ ಅಷ್ಟೇ ಇರ್ತದೆ. ರೆಸ್ಪಾನ್ಸಿಬಿಲಿಟಿ ಬಕ್ಕಳು ಇರ್ತದೆ, ಸಂಬಳ ಅಷ್ಟೇ ಇರ್ತದೆ. ಅದಕ್ಕೆ ಅದೇನೋ ಅಂತಾರಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಯಾರು ಹೇಳಿದ್ದು? ಆ ಸ್ಪೈಡರ್ ಮ್ಯಾನ್ ಹೇಳಿದ್ದಲ್ಲ, ಹೇಳ್ಬಿಟ್ಟಿವಾಗ ರೆಸ್ಪಾನ್ಸಿಬಿಲಿಟಿ ಭಾಳ ಸಂಬಳ. ಆಯ್ತಾಯ್ತು, ಈಗ ಕೆಲಸ ಮಾಡು, ನನಗೂ ಆಫೀಸ್ ಕೆಲಸ ಭಾಳ ಅದ, ನಾವು ಹೋಗ್ಬೇಕು. ಕೆಲಸ ಮಾಡ ಮತ್ತೆ. ಸರಿ. ಏನ್ರಿ ಅಕ್ಕರ, ನಿಮ್ ಅಂಗಡಿಯಾಗ ಕುಂತ ನಂದು ಆನ್ಲೈನ್ ಮೀಟಿಂಗ್ ಮುಗಿತು, ನಿಮ್ ದಿನ ಹೊಲೆದೇ ಮುಗಿದಿಲ್ಲಲ್ಲ. ಇನ್ನೂ ಸ್ವಲ್ಪ ಲೇಟ್ ಹಾಕದ್ರಿ. ಲೇಟ್ ಆಗ್ತದ? ಆಯ್ತ್ರಿ, ನಾವು ಇನ್ನೊಂದೆರಡು ಹೊಲಿಗೆ ಬಿಚ್ಚ್ರಿ. ಈ ಬ್ಲೌಸ್ ಎರಡು ಹೊಲಿಗೆ ಬಿಚ್ಚಿದ್ರ ಬ್ಲೌಸ್ ಹೋಗಿ ಶರ್ಟ್ ಹಾಕೇತಿದ. ಶರ್ಟ್ ಬ್ಯಾಡ ಬಿಡ್ರಿ, ಹೊಲಿಗೆ ವಾಪಸ್ ಹಾಕ್ರಿ. ಇವತ್ತು ಆಫೀಸ್ ಕೆಲಸ ಎಲ್ಲ ಇಲ್ಲೇ ಟೇಲರ್ ಅಂಗಡಿಲಿಂದ ನಡೀತದೇನು.